ಗುಬಿ ತಾಲೂಕಿನಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಇನ್ನು ಶುಕ್ರವಾರ ರಾತ್ರಿ ಸುರಿದ ಭರ್ಜರಿ ಮಳೆಯಿಂದಾಗಿ ತಾಲೂಕಿನ ಹಲವು ಭಾಗದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ತೋಟದ ಮನೆಗಳಲ್ಲಿ ವಾಸವಿರುವ ಜನರ ಪರಿಸ್ಥಿತಿಯಂತೂ ಅಯೋಮಯವಾಗಿದೆ. ನೋಡಿ, ಇದು ನಿಟ್ಟೂರು ಮತ್ತು ಶಿರಾ ರಸ್ತೆಯಲ್ಲಿ ನಿನ್ನೆ ಸುರಿದ ಮಳೆಗೆ ಇಡೀ ರಸ್ತೆ ಪೀಸ್ ಆಗಿದ್ದು ದಿನನಿತ್ಯ ಶಿರಾ ಮತ್ತು ಮೈಸೂರು ತೆರಳುವ ವಾಹನ ಸವಾರರು ಪರದಾಡುವ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇನ್ನೂ ಸಹ ಮೂರು ದಿನಗಳ ಕಾಲ ಜಿಲ್ಲೆಯಲ್ಲೂ ಯೆಲ್ಲೋ ಅಲರ್ಟ್ ಇರುವ ಕಾರಣ ಸಾಕಷ್ಟು ಮಳೆ ಬೀಳುವ ಸಂಭವವಿದೆ. ಇನ್ನು ಈ ರಸ್ತೆಯಲ್ಲಿ ಸಾಕಷ್ಟು ನೀರು ಹರಿಯುತ್ತಿರುವುದರಿಂದ ಪೊಲೀಸ್ ಬಂದೋಬಸ್ತ್ ಹಾಕಿದ್ದು ಈ ಭಾಗದಲ್ಲಿ ವಾಹನಗಳು ಓಡಾಡಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಇದರ ಬದಲಿಗೆ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕಾಗಿ ಮಾಡಿಕೊಳ್ಳಲಾಗಿದೆ. ಚೋಳೂರು ನಿಟ್ಟೂರು ಹೆಸರಳ್ಳಿ ಮೇಲೆ ಆದಂತ ರೇಡ್ವೇ ಈ ರೋಡ್ ನಿಟ್ಟೂರು ಕೆರೆ ಕೋಡಿಯಾಗಿರೋದ್ರಿಂದ ಹೋಗಕ್ಕೆ ಜಾಗ ಇಲ್ಲದಲೇ ರೋಡ್ ರಸ್ತೆ ಮೇಲೆ ಹೊಳ್ತಾ ಇದೆ. ಇದು ಮುಂಜಾಗೃತ ಕ್ರಮ. ಇಲ್ಲಿ ಯಾರು ರೋಡು ಅಂತವರೇ ಆಗಲ್ಲ. ರೋಡು ಅಲೆ ಕುಸಿಯೋ ಹಂತ ಬಂದು ತಲುಪಿದೆ. ರೋಡು ಕುಸಿಯೋ ಹಂತದಲ್ಲಿದೆ. ಈಗಲಿಂದಲೇ ಕಾಮಗಾರಿ ನೀರು ನೀರು ರೋಡಲ್ಲಿ ಹೊಸ ಪರಿಸ್ಥಿತಿ ತಂದು ಆಗಿದೆ. ಮುಂದಕ್ಕೆ ಮುಂದಕ್ಕೆ ಆಗುತ್ತೆ. ಒಟ್ಟು ಯಾರು ಸಿಗಾಕೆಂತಾರೆ ಇವತ್ತು ಸಿಗಾಕೆಂತಾರೆ ಇವತ್ತು ಹೇಳಿದ್ರೆ ಹೋಗಲ್ಲ. ಹಾ, ಬಾರ ಈ ಕಡೆಗೆ. ಎಸ್, ನಾವು ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ. ಸತತವಾಗಿ ಮಳೆಯಾಗಿದೆ. ಇನ್ನು ಮಳೆಯ ಅವಾಂತರದಿಂದ ಸಾಕಷ್ಟು ಅಲ್ಲಿ ಹಾನಿಯಾಗಿದೆ. ಇನ್ನು ಜನರು ಎಲ್ಲ ಹೇಗಿದ್ದಾರೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಸದ್ಯದ ಪರಿಸ್ಥಿತಿ? ಕಳೆದ ಮೂರು ದಿನಗಳಿಂದ ಸತತವಾಗಿ ಮಳೆ ಬೀಳ್ತಾ ಇದೆ ಮೇಡಮ್. ಗುಬ್ಬಿ ತಾಲೂಕಿನಾದ್ಯಂತ ಈಗಾಗಲೇ ಸ್ಮಿತಾ ನಿಟ್ಟೂರು ಮತ್ತೆ ಶಿರಾಕ್ಕೆ ತೆರಳುವಂತಹ ರಸ್ತೆ ಸಂಪೂರ್ಣವಾಗಿ ಕುಸಿದಿದೆ. ಬಹುತೇಕ ಭಾಗದಲ್ಲಿ ಸಾವಿರಾರು ವೆಹಿಕಲ್ಗಳು ಶಿರಾಯಿಂದ ಮೈಸೂರಿನ ಕಡೆಗೆ ತೆರಳುತ್ತಾ ಇರುತ್ತಿತ್ತು. ಆದ್ರೆ ಈಗ ರಸ್ತೆ ಸಂಪೂರ್ಣವಾಗಿ ಕುಸಿತಿರೋದ್ರಿಂದ ಭಾರಿ ವಾಹನಗಳು ಓಡಾಡೋದಕ್ಕೆ ಸಂಪೂರ್ಣವಾಗಿ ನಿಲುಗಡೆ ಆಗಿದೆ. ಸದ್ಯಕ್ಕೆ ಪಿಡಬ್ಲ್ಯೂಡಿ ಅಧಿಕಾರಿಗಳು, ತಹಸೀಲ್ದಾರರು ಎಲ್ಲರೂ ಕೂಡ ಭೇಟಿ ನೀಡಿ ತಾತ್ಕಾಲಿಕವಾಗಿ ಅಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ದೊಡ್ಡ ವಾಹನಗಳು ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಧಿಕಾರಿಗಳು ಭೇಟಿ ನೀಡಿದ್ರ? ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಈಗ ಅಮೋಘ ನ್ಯೂಸ್ ಅಲ್ಲಿ ಯಾವಾಗ ಪ್ರಸಾರ ಆಯ್ತೋ ಕೂಡಲೇ ಅಧಿಕಾರಿಗಳು ಅಲ್ಲಿ ತೆರಳಿ ಅದರ ತಾತ್ಕಾಲಿಕವಾಗಿ ಏನ್ ಮಾಡಬಹುದು ಅಂತ ಹೇಳಿ ನೋಡ್ತಾ ಇದ್ದಾರೆ. ಈಗ ಆ ರಸ್ತೆಯ ಬದಲಿಗೆ ಮತ್ತೊಂದು ರಸ್ತೆಯಲ್ಲಿ ವಾಹನಗಳನ್ನ ಓಡಾಡೋದಕ್ಕೂ ಕೂಡ ಸಹಕಾರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತಾಲೂಕಲ್ಲಿ ಸುಮಾರು 57 ಮನೆಗಳು ಮೂರು ದಿನಗಳಿಂದ ಬಿದ್ದಿರುವಂತ ವರದಿಯಾಗಿದೆ. ಎಂಎನ್ ಕೋಟೆ, ಅಳಲುಘಟ್ಟ, ಸಿ ಅರಬೇಸಂದ್ರ ಮತ್ತೆ ಚೇಳೂರು ಭಾಗದಲ್ಲಿ ಅತ್ಯಧಿಕ ಮನೆಗಳು ಬಿದ್ದಿರುವಂತ ವರದಿಯಾಗಿದೆ. ಆದ್ರೆ ಈ ಮನೆಗಳು ಮನೆಯಲ್ಲಿ ಕೂಡ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಹಾಗಾದ್ರೆ ಅವರ ಮನೆಯ ಪರಿಸ್ಥಿತಿ ಹೇಗೆ ಅಂತ ಅವರಿಗೆ ಬೇರೆ ಕಡೆಗೆ ಏನಾದ್ರೂ ವರ್ಗಾವಣೆ ಮಾಡಿದ್ದಾರಾ? ಸದ್ಯಕ್ಕೆ ಯಾವುದೇ ಗಂಜಿ ಕೇಂದ್ರಗಳನ್ನ ತಾಲೂಕು ಆಡಳಿತದಿಂದ ಇನ್ನೂ ತೆರೆದಿಲ್ಲ. ಅಂತ ಅವಶ್ಯಕತೆ ಬಂದಿಲ್ಲ. ಸೊ ಯಾವ ಮನೆಗಳು ಬಿದ್ದೋಗಿದೆ ಅವರ ರಿಲೇಷನ್ಗಳ ಮನೆಗಳಲ್ಲಿ ಮತ್ತೆ ಅಕ್ಕಪಕ್ಕದ ಮನೆಗಳಲ್ಲಿ ಈಗ ಸದ್ಯಕ್ಕೆ ಅವರು ವಾಸ ಇದ್ದಾರೆ. ಇಂದು ಮತ್ತು ನಾಳೆ ಏನಾದ್ರೂ ಮಳೆ ಬಿದ್ರೆ ಬಹುತೇಕ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ತಾಲೂಕು ಆಡಳಿತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಎಷ್ಟು ಮನೆಗಳು ಬಿದ್ದಿವೆ ಅಲ್ಲಿ? ಈಗ ಒಟ್ಟು ಮೂರು ದಿನಗಳಿಂದ 57 ಮನೆಗಳು ಬಿದ್ದಿರುವಂತ ವರದಿಯಾಗಿದೆ ಸ್ಮಿತಾ. ಎಸ್, ಓಕೆ ಪ್ರಸನ್ನ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈ ಮಳೆಯ ಅಭ್ಯರದಿಂದ ಅಲ್ಲಿ ಅಂದ್ರೆ ಸುಮಾರು 57 ಮನೆಗಳು ಕೂಡ ಇಲ್ಲಿ ಕುಸಿದು ಬೀಳುವ ಹಂತಕ್ಕೆ ಬಂದಿದೆ. ಯಾಕಂದ್ರೆ ಈಗಾಗಲೇ ಬಿದ್ದಿದ್ದಾವೆ, ಇನ್ನು ಒಂದೆರಡು ಸಲ ಮಳೆ ಬಂದ್ರೆ ಸಾಕು ಸಂಪೂರ್ಣವಾಗಿ ಬೀಳ್ತವೆ. ಇನ್ನು ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ, ಇನ್ನು ಅವರಿಗೆ ಸಹಾಯಧನ ಅಂತ ಮಾಡ್ತಾರೆ, ಬಂದಿದ್ದಾರೆ, ಮಾತನಾಡಿದ್ದಾರೆ. ಹಾಗೆ ಅಲ್ಲಿರುವ ಜನರಿಗೂ ಕೂಡ ಬೇರೆ ಒಂದು ಮಾರ್ಗ ತೋರಿಸಿದ್ದಾರೆ, ಅಂದ್ರೆ ಅವರ ಕುಟುಂಬಸ್ಥರ ಮನೆಗೆ ಅಲ್ಲಿ ಅವರಿಗೆ ವರ್ಗಾವಣೆ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಪ್ರವಾಹ ಭೀತಿ ಕೂಡ ಉಂಟಾಗಿದೆ. ನೋಡಿ, ಗಮನಿಸ್ತಿದ್ದೀರಿ ನೀವು ದೃಶ್ಯಗಳಲ್ಲಿ, ಫೋರ್ ವೀಲರ್ ಮತ್ತು ಟೂ ವೀಲರ್ ಅಲ್ಲೇ ಓಡಾಡ್ತಿದ್ದಾವೆ, ಜನರು ಕೂಡ ಹಾಗೆ ಓಡಾಡ್ತಿದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿದ್ದಾರೆ, ಮಾತನಾಡಿದ್ದಾರೆ, ಭರವಸೆನ ಕೊಟ್ಟಿದ್ದಾರೆ ಅಲ್ಲಿರುವ ಗ್ರಾಮಸ್ಥರಿಗೆ.
ನಿಟ್ಟೂರು ಕೆರೆ ಕೋಡಿಯಾಗಿರೋದ್ರಿಂದ ಹೋಗಕ್ಕೆ ಜಾಗ ಇಲ್ಲದಲೇ ರೋಡ್ ರಸ್ತೆ ಮೇಲೆ ಒಳ್ತಾ ಇದೆ. ಇದು ಜಾಗೃತ ಕ್ರಮ. ಇಲ್ಲಿ ಯಾರು ರೋಡು ನಿಂತವ್ರೆ ಆಗಲ್ಲ. ರೋಡು ಅಲೆ ಕುಸಿಯೋ ಅಂತ ಬಂದು ತಲುಪಿದೆ. ರೋಡು ಕುಸಿಯೋ ಹಂತದಲ್ಲಿದೆ. ಈಗಲಿಂದಲೇ ಕಾಮಗಾರಿ ನೀರು